ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. 9 ಗಂಟೆಯ ಬುಲೆಟಿನ್ನಲ್ಲಿ ಯಾವೆಲ್ಲ ಸುದ್ದಿಗಳಿದ್ದಾವೆ ಅನ್ನೋದನ್ನ ನೋಡೋಣ. ಬೆಳಗಾವಿಯಲ್ಲಿ ಬಿಜೆಪಿ ಕಾರ್ಯಾಲಯವನ್ನ ಜಗದೀಶ್ ಶೆಟ್ಟರ್ ಅವರು ಉದ್ಘಾಟಿಸಿದ್ದಾರೆ. ಬೆಳಗಾವಿಯಲ್ಲಿ ಬಿಜೆಪಿಯ ಹೊಸ ಕಾರ್ಯಾಲಯ ನಿರ್ಮಾಣಗೊಂಡಿದ್ದು ಸಂಸದರಾಗಿರುವಂತಹ ಜಗದೀಶ್ ಶೆಟ್ಟರ್ ಅವರು ಉದ್ಘಾಟನೆಯನ್ನ ಮಾಡಿದ್ದಾರೆ. ಬಳಿಕ ಮಾಧ್ಯಮದವರ ಜೊತೆಗೆ ಮಾತನಾಡಿದಂತಹ ಅವರು ಈ ಮೂಡಾ ಹಗರಣದ ಕುರಿತು ಮಾತನಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಬೇಕು, ವಿಚಾರಣೆಗೆ ಸಹಕಾರವನ್ನು ಕೊಡಬೇಕು, ಅದನ್ನು ಬಿಟ್ಟು ಹೈಕೋರ್ಟ್ ಮೆಟ್ಟಿಲೇರೋದು ಸರಿಯಲ್ಲ, ಜೊತೆಗೆ ಈ ವಿಚಾರಣೆಗೆ ಅವರು ಯಾಕೆ ಅಡ್ಡಿಪಡಿಸ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಸಹ ಮಾಡಿದ್ದಾರೆ. ಅವರೇನು ತಪ್ಪೇ ಮಾಡಿಲ್ಲ ಅನ್ನೋ ಹಾಕಿದ್ರೆ ಅದನ್ನು ಸಾಬೀತು ಮಾಡಲಿ, ವಿಚಾರಣೆಯನ್ನು ಎದುರಿಸಲಿ ಅನ್ನುವಂತಹ ಮಾತನ್ನು ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದಾರೆ. ಬನ್ನಿ ಹಾಗಾದರೆ ಯಾವೆಲ್ಲ ವಿಚಾರಗಳ ಕುರಿತು ಚರ್ಚೆ ಮಾಡಿದ್ದಾರೆ ಅಥವಾ ಮಾತನಾಡಿದ್ದಾರೆ ಮಾಧ್ಯಮದವರ ಮುಂದೆ ನೋಡೋಣ. ಗೌರವಿಸ್ತಾ ಇದ್ದಾರೆ, ಈಗಾಗಲೇ ಕೆಳಗೆ ಧ್ವಜಾರೋಹಣವನ್ನು ನೆರವೇರಿಸಿ ಗೋಪೂಜೆಯನ್ನು ಮುಗಿಸಿಬಿಟ್ಟು ಈಗ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಪದಾಧಿಕಾರಿಗಳು ಆಸನಗ್ರಸ್ತರಾಗಬೇಕು. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಜನತಾ ಪಾರ್ಟಿಗೆ, ಭಾರತೀಯ ಜನತಾ ಪಾರ್ಟಿಗೆ. ಎಲ್ಲ ಅತಿಥಿಗಳು ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿಗೆ. ಎಲ್ಲ ಅತಿಥಿಗಳಲ್ಲಿ ವಿನಂತಿ, ಕಾರ್ಯಾಲಯದ ಉದ್ಘಾಟನೆಯನ್ನ ದೀಪ ಪ್ರಜ್ವಲನೆ ಮಾಡಿದ್ರ ಮೂಲಕ ಮಾಡ್ಬೇಕಂತೇಳಿ ಅವರಲ್ಲಿ ಕೇಳ್ಕೊತಾ ಇದ್ನಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ವಂದೇ ವಂದೇ ಭಾರತೀಯ ಜನತಾ ಪಾರ್ಟಿಗೆ, ಭಾರತೀಯ ಜನತಾ ಪಾರ್ಟಿಗೆ. ಬೋಲೋ ಭಾರತ್ ಮಾತಾ ಕಿ, ನೂತನ ಕಾರ್ಯಾಲಯದ ಉದ್ಘಾಟನೆಯನ್ನ ದೀಪ ಪ್ರಜ್ವಲನೆ ಮಾಡುವುದರ ಮೂಲಕ ಮುಖ್ಯ ಅತಿಥಿಗಳು ನೆರವೇರಿಸ್ತಾ ಇದ್ದಾರೆ. ದೀಪ ಪ್ರಜ್ವಲನೆಯನ್ನು ನೆರವೇರಿಸಿಕೊಟ್ಟಂತ ಎಲ್ಲ ನಮ್ಮ ಪ್ರಮುಖ